ಎಚ್ ವಿಶ್ವನಾಥ್ ಪಕ್ಷಾಂತರ ಎಂದು ಜರಿದವರಿಗೆ ಹಳ್ಳಿ ಹಕ್ಕಿಯಿಂದ ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ವಿಶ್ವನಾಥ್ ಸಿದ್ದರಾಮಯ್ಯ 4 ಬಾರಿ ಪಕ್ಷಾಂತರ ಮಾಡಿದ್ದಾರೆ, ರಮೇಶ್ ಕುಮಾರ್ 10 ಬಾರಿ ಪಕ್ಷಾಂತರ ಮಾಡಿದ್ದಾರೆ, ಕುಮಾರಸ್ವಾಮಿ ಪಕ್ಷವನ್ನೇ ಪಕ್ಷಾಂತರ ಮಾಡಿದ್ರು, ಇಂತಹವರೆಲ್ಲ ನಮ್ಮನ್ನ ಪಕ್ಷಾಂತರಿಗಳು ಎಂದು ಕರೆದರು ಎಂದು ತಿರುಗೇಟು ನೀಡಿದ್ರು. ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಇರೋದು ರಾಜಪ್ರಭುತ್ವ, ಅಪ್ಪನೇ ರಾಷ್ಟ್ರಾಧ್ಯಕ್ಷ, ಮಗನೇ ರಾಜ್ಯಾಧ್ಯಕ್ಷ, ಎರಡು ಪಕ್ಷದ ರಾಜಪ್ರಭುತ್ವದ ವಿರುದ್ಧವೇ ನಾವು ಸಿಡಿದೆದ್ದಿದ್ವು. ಈಗ ಅದು ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಮುಂದುವರೆದಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಆಡಳಿತ ಪಕ್ಷದ ಸಿಎಂಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ, ಇದು ಸರ್ವಾಧಿಕಾರಿ ಧೋರಣೆ, ಈ ಬಗ್ಗೆ ದೇಶಾದ್ಯಂತ ಚರ್ಚೆಯಾಗಬೇಕೆಂದು ಮೈಸೂರಿನಲ್ಲಿ ವಿಶ್ವನಾಥ್ ಹೇಳಿಕೆ ನೀಡಿದರು. ರಾಜಪ್ರಭುತ್ವ ಯಾವುದು? ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಇವತ್ತು ಏನಾಗ್ತಾ ಇದೆ? ರಾಜಪ್ರಭುತ್ವ ಯಾವುದಾದರೂ ಮತ ಧರ್ಮ ಅವು ಇವು ಅಂತಂದ್ರೆ ಪಂಗಡ ಪ್ರಭುತ್ವ ಸಮಾನತೆ ಮತ್ತು ಭ್ರಾತೃತ್ವ ಅದು ಪ್ರಜಾಪ್ರಭುತ್ವ. ಬಹುಶಃ ಅದಕ್ಕೆ ದೊಡ್ಡ ಉದಾಹರಣೆ ಅಂತಂದ್ರೆ ಮೋದಿಯವರು. ಸೊ ಹಾಗಾಗಿ ಇವತ್ತೊಂದು ದಿವಸ ಎಲ್ಲೆಲ್ಲಿ ಈ ರಾಜಪ್ರಭುತ್ವ ಇತ್ತು, ಜೆಡಿಎಸ್ ಮನೆಯವರೇ ರಾಷ್ಟ್ರಾಧ್ಯಕ್ಷರು, ಮನೆಯವರೇ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ಅಷ್ಟೇ, ಅದು ಮುಂದುವರ್ಕೊಂಡು ಬರ್ತಾ ಇದೆ ಇವತ್ತಿನ ದಿವಸ. ಅದೇ ಕರ್ನಾಟಕದಲ್ಲಿ ಆಗಿದ್ದು ಅದನ್ನ ಪಾಪ ನಮ್ಮ ಸ್ನೇಹಿತರುಗಳು ನಾಲ್ಕು ಸಾರಿ ಐದು ಸಾರಿ ಪಕ್ಷಾಂತರ ಮಾಡಿದಂಥ ಸಿದ್ದರಾಮಯ್ಯನಂತ ಅವರು, ಹತ್ತು ಸಾರಿ ಪಕ್ಷಾಂತರ ಮಾಡಿದಂಥ ರಮೇಶ್ ಕುಮಾರ್ ಪಕ್ಷವನ್ನೇ ಪಕ್ಷಾಂತರ ಮಾಡಿ ಅಧಿಕಾರಕ್ಕೆ ಬಂದಂತ ಕುಮಾರಸ್ವಾಮಿ, ಇವರೆಲ್ಲರೂ ನಮ್ಮನ್ನ ಪಕ್ಷಾಂತರಿಗಳು ಅಂದ್ಬಿಟ್ರು. ನಮ್ಮನ್ನ ಪಕ್ಷಾಂತರಿಗಳು ಅಂದ್ಬಿಟ್ರು, ಅತಂತ್ರರು ಅಂತ ಅಂದ್ರು. ನಾವು ಅತಂತ್ರರಲ್ಲ, ನಾವು ಸ್ವತಂತ್ರರೇ. ಯಾವ ತ್ಯಾಗಕ್ಕೂ ಬೇಕಾದ್ರೆ ಸಿದ್ಧವಾಗಿ ಬಂದಂತ ಅವರು ಇವತ್ತು. ಹಾಗಾಗಿ ಇವತ್ತು ದೇಶದಲ್ಲಿ ಜನತಂತ್ರವಾದಿಗಳು, ಜನತಂತ್ರ ಪ್ರೇಮಿಗಳು, ಸಂವಿಧಾನ ಪ್ರೇಮಿಗಳು, ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂಥ ವಿಶ್ವಾಸವಿಟ್ಟವರು ಇವತ್ತು ಈ ಚರ್ಚೆಯಲ್ಲೆಲ್ಲ ಭಾಗವಹಿಸಬೇಕಾಗುತ್ತೆ.